ಪ್ಯಾರಿಸ್ನಲ್ಲಿ ಈ ತಿಂಗಳ 28ರಿಂದ ಸೆಪ್ಟೆಂಬರ್ 8ರ ತನಕ ನಡೆಯಲಿರುವ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿರುವ ಭಾರತದ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ ನಡೆಸಿದರು. ಇದೇ ವೇಳೆ ಪ್ರತಿಯೊಬ್ಬ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ಅವರು ವೈಯಕ್ತಿಕವಾಗಿ ಮಾತನಾಡುವ ಮೂಲಕ ಅವರಲ್ಲಿ ಧೈರ್ಯ ಮತ್ತು ಸ್ಥೈರ್ಯ ತುಂಬಿ ಪ್ರಶಸ್ತಿ ಗೆಲ್ಲುವಂತೆ ಶುಭ ಹಾರೈಸಿದರು. ಈ ವೇಳೆ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಹಾಗೂ ಕ್ರೀಡಾ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. पैरालंपिक में खेल खेलू मतलब खेलूंगी सर. पिछली बार मेरा पहला पैरालंपिक गेम्स था तो उसी के हिसाब से मैं 4 इवेंट में पार्टिसिपेट कर रही थी, एक्सपीरियंस गेन कर रही थी. अभी काफ़ी इस पैरालंपिक साइकिल में काफ़ी मेचोरिटी आई है स्पोर्ट को लेकर भी, टेक्निक को लेकर भी. सर मेरा जर्मनी में ट्रेनिंग करा सर, ट्रेनिंग अच्छा जा रहा है. लास्ट टाइम थोड़ा मिस्टेक हो गया, सिल्वर आ गया. दिस टाइम 100% गोल्ड लेके आ रहा है. ये यात्रा आपके जीवन की, ಆಪ್ಕೆ ಕೆರಿಯರ್. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿಸ್ತು ಮತ್ತು ಕಠಿಣ ಶ್ರಮದಿಂದ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಕ್ರೀಡಾಪಟುಗಳು ಹೆಚ್ಚಿನ ಪದಕಗಳನ್ನು ಗೆದ್ದು ಬನ್ನಿ, 140 ಕೋಟಿ ಜನರ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಎಂದರು. ಭಾರತದ ಕ್ರೀಡಾಪಟುಗಳ ರಾಜಧಾನಿ ಧ್ವಜಾಧಾರಿಯಾಗಿ ಪ್ಯಾರಿಸ್ಗೆ ಹೋಗುತ್ತಿದ್ದೀರಿ, ನಿಮ್ಮ ಪ್ರಯಾಣ ಯಶಸ್ವಿಯಾಗಲಿ, ಕ್ರೀಡಾಕೂಟದಲ್ಲಿ ಹೆಚ್ಚಿನ ಪದಕಗಳನ್ನು ಗೆಲ್ಲಲು ಶ್ರಮ ಹಾಕಿ ಎಂದು ಹೇಳಿದರು. आपको आशीर्वाद दे रहा है और हमारे यहां तो परंपरा है, जब इस प्रकार से आशीर्वाद देते हैं तो लोग कहते हैं विजयी भव. 140 करोड़ देशवासी आपको आशीर्वाद दे रहे हैं, विजयी भव. हमारे 84 प्रतिभाशाली एथलीट. ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಕ್ರೀಡಾಕೂಟಕ್ಕೂ ಮುನ್ನ ಕ್ರೀಡಾಪಟುಗಳ ನೈತಿಕ ಸ್ಥೈರ್ಯ ಹೆಚ್ಚಿಸಲು ಎಲ್ಲ ಕ್ರೀಡಾಪಟುಗಳನ್ನು ಒಗ್ಗೂಡಿಸಲಾಗಿದೆ. ಈ ಬಾರಿ ವಿವಿಧ ಕ್ರೀಡಾ ವಿಭಾಗದಲ್ಲಿ 84 ಕ್ರೀಡಾಪಟುಗಳನ್ನು ಪ್ಯಾರಾಲಿಂಪಿಕ್ಸ್ಗೆ ಕಳುಹಿಸಿಕೊಡಲಾಗುತ್ತಿದೆ. ಕ್ರೀಡೆಯಲ್ಲಿ ಶ್ರೇಷ್ಠತೆ ಮತ್ತು ಸಮರ್ಪಣಾ ಭಾವದಿಂದ ತೊಡಗಿಸಿಕೊಂಡು ಪ್ರಶಸ್ತಿಯನ್ನು ಗೆಲ್ಲಿ. ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತ 19 ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತ್ತು. 2022ರಲ್ಲಿ ನಡೆದ ಏಷ್ಯಾ ಪ್ಯಾರಾಗೇಮ್ಸ್ನಲ್ಲಿ 111 ಪದಕ ಗಳಿಸಿತ್ತು. ಈ ಬಾರಿಯೂ ಹೆಚ್ಚಿನ ಪದಕ ಗೆಲ್ಲಿ ಎಂದು ಹಾರೈಸಿದರು. ಲಗ್ಭಗ 50% ಅಥ್ಲೀಟ್ ಪಹಲಿ ಬಾರ್ ಪ್ಯಾರಾಲಿಂಪಿಕ್ ಖೇಲೋ ಮೇ ಭಾಗ ಲೇ ರಹೇ ಹೈ.